मुस्लिम मीसलाते सुप्रीम कोर्ट नल्ली प्रकरण विचारण पूर्णवागुवरेगे यावुदे निर्धार तेगेदुकोळ्ळोदिल्ल अंत हेळि न्यायालयक्के तिळिसलागिदे एंदु मुख्यमंत्री बसवराज बोम्मायि हेळिद्दारे। धारवाडदल्लि मातनाडिद अवरु सर्वोच्च न्यायालयवु मे 9 दिनांक मुंदूडिदे ಕೋರ್ಟ್ನಿಂದ ಯಾವುದೇ ತಡೆಯಾಜ್ಞೆ ಸಿಕ್ಕಿಲ್ಲ ಅಂತ ಹೇಳಿದ್ರು। ಮುಸ್ಲಿಂ ವಿರುದ್ಧವಾಗಿ ಈ ಮಿಸಲಾತಿ ಹಂಚಿಕೆ ಇಲ್ಲ, ಈ ಬಗ್ಗೆ ಕಾಂಗ್ರೆಸ್ ಸುಳ್ಳು ಹೇಳ್ತಾ ಇದೆ। ಮುಸ್ಲಿಮರಲ್ಲಿ ಸುಮಾರು 17 ಉಪಜಾತಿಗಳಿವೆ, ಅವೆಲ್ಲವೂ ಹಿಂದುಳಿದ ವರ್ಗದಲ್ಲಿಯೇ ಇವೆ। ಇಲ್ಲಿಯೂ ಕಡಿಮೆ ಆದಾಯಕ್ಕೆ ಮಿಸಲಾತಿ ಸಿಗ್ತಾ ಇತ್ತು, ನಾವು ಈಗ ಮಾಡಿದಂತ ಮಿಸಲಾತಿಯಲ್ಲಿಯೂ ಅದೇ ಸಿಗುತ್ತೆ, ಹಾಗಾಗಿ ಅನ್ಯಾಯ ಆಗಿಲ್ಲ, ಮಾನದಂಡಗಳು ಬದಲಾಗಿಲ್ಲ ಅಂತ ತಿಳಿಸಿದ್ರು। 9ನೇ ತಾರೀಕು ಕೇಸ್ ಮುಂದೋಗಿದೆ, ನಾವೇ ಕಳೆದ ಬಾರಿ 30ನೇ ತಾರೀಕು ಈ ಕೇಸ್ ನೀವು ಹಿಯರಿಂಗ್ ಮಾಡುವವರೆಗೂ ನಾವು ಯಾವ ಆಕ್ಷನ್ ತಗೊಳ್ಳೋದಿಲ್ಲ ಅಂತ ಹೇಳಿದ್ರು, ಅದು ಮುಂದುವರಿತಿದೆ ಅಷ್ಟೇ। ಅದರ್ಥ ಬೇರೆ ಕೋರ್ಟ್ ಯಾವ ಸ್ಟೇ ಕೊಟ್ಟಿಲ್ಲ, ನಾವೇ ಹೇಳಿದೀವಿ ನೀವು ಹಿಯರಿಂಗ್ ಮಾಡಿ, ಹಿಯರಿಂಗ್ ಮಾಡುವವರೆಗೂ ನಾವು ಯಾವ ಇದನ್ನ ಇಂಪ್ಲಿಮೆಂಟ್ ಮಾಡಲ್ಲ ಅಂತ 9ನೇ ತಾರೀಕು ಮುಂದೋಗಿದೆ। ಮುಸ್ಲಿಂ ಇರೋದಿಲ್ಲ ರೀ, ಕಾಂಗ್ರೆಸ್ ಅವರು ಸುಳ್ಳು ಹೇಳ್ತಾ ಇದ್ದಾರೆ। ಸುಮಾರು 17 ಉಪಜಾತಿಗಳಿದೆ ಮುಸ್ಲಿಂನಲ್ಲಿ, ಪಿಂಜರು, ದರ್ಜಿ, ಚಪರ್ಬಂದ್ ಈ ಥರ ಅವೆಲ್ಲವೂ ಕೂಡ ಇನ್ನು ಬ್ಯಾಕ್ವರ್ಡ್ ಕ್ಲಾಸಲ್ಲೇ ಇದೆ, ಪ್ರವರ್ಗ 1-2 ಇದ್ದಾವೆ। ಅತ್ಯಂತ ಬಡವರು ಏನಿದ್ದಾರೆ ಮುಸ್ಲಿಮರು, ಅವರು ಹಿಂದೂ ವರ್ಗದಲ್ಲೇ ಇದ್ದಾರೆ। ಈ ಧರ್ಮದ ಆಧಾರದ ಮೇಲೆ ಇದ್ದದ್ದನ್ನು ಇವತ್ತು ಇಲ್ಲಿ ಇಲ್ಲಿನೂ ಕೂಡ ಲೋ ಇನ್ಕಮ್ ಇದ್ದರೆ ಸಿಗ್ತಿತ್ತು, ನಾವು ಅಲ್ಲಿ ಎಕನಾಮಿಕ್ ಇದಕ್ಕೆ ಹಾಕಿದ್ದೆವಲ್ಲ ಅಲ್ಲಿ ಲೋ ಇನ್ಕಮ್ ಕ್ರೈಟೀರಿಯಾ ಏನು ಚೇಂಜ್ ಇಲ್ಲ, 4% ಇದ್ದಿದ್ದಲ್ಲಿ 10% ಅಲ್ಲಿ ಹಾಕಿದ್ದೆವು। ಹೀಗಾಗಿ ಯಾವುದೇ